ಇವತ್ತು ಹಳೆ ಕಾಲದ ಒಂದು ರೆಸಿಪಿ, ಬಸಳೆ ಹುರುಳಿಕಾಳು ಹಲಸಿನ ಬೀಜ ಹಾಕಿ ಮಾಡುವಂಥ ಒಂದು ಮೇಲೋಗರ. ಈ ರೆಸಿಪಿಯನ್ನು ನೋಡ್ಕೊಳ್ಳೋಣ. ನಮಸ್ಕಾರ, ಪರಿವಾರ ಕಿಚನ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಮೊದಲು ಕುಕ್ಕರಿಗೆ ತೊಳೆದು ಒಣಗಿಸಿರುವ ಅರ್ಧ ಕಪ್ ಹುರುಳಿಕಾಳನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು 3-4 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು. ನಂತರ 1 ಬೌಲ್ ಆಗುವಷ್ಟು ಹಲಸಿನ ಬೀಜವನ್ನು ಜಜ್ಜಿ ಹಾಕ್ಕೊಂಡಿದ್ದೇನೆ. ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಇಲ್ಲಿ ಸ್ವಲ್ಪ ಬಸಳೆ ದಂಟು ಮತ್ತು ಸೊಪ್ಪನ್ನು ಬೇರೆ ಬೇರೆಯಾಗಿ ಕಟ್ ಮಾಡಿ ಇಟ್ಟಿದ್ದೆ, ಈಗ ಇದನ್ನು ಜೊತೆಗೇ ಹಾಕ್ಕೊಳ್ತಾ ಇದ್ದೇನೆ. 1.5 ಟೀ ಚಮಚ ಉಪ್ಪು, 1/4 ಟೀ ಚಮಚ ಅರಶಿನ ಪುಡಿ ಹಾಕ್ಕೊಂಡು 1 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೀಗ ನೋಡುವಾಗ ಅನಿಸ್ಬೋದು ಕುಕ್ಕರ್ನಲ್ಲಿ ಇದು ಫುಲ್ಲಾಗಿ ಇದೆ, ಇದನ್ನ ಹೀಗೆ ಬೇಯಿಸ್ಕೊಳ್ಬೋದಾ ಅಂತ. ಆದರೆ ಬಸಳೆ ಸೊಪ್ಪು ಹೆಚ್ಚು ಇರೋದ್ರಿಂದ ಇದು ಒಂದು ಬಿಸಿ ತಾಗಿದ ಕೂಡಲೇ ಅರ್ಧದಷ್ಟು ಆಗ್ತದೆ, ಕಡಿಮೆ ಅಂದರೆ ಇದರ ಪ್ರಮಾಣ ಕಡಿಮೆ ಆಗ್ತದೆ. ಇದನ್ನೀಗ ಮುಚ್ಚಳ ಮುಚ್ಚಿಬಿಟ್ಟು 5 ಸೀಟಿಯಲ್ಲಿ ಬೇಯಿಸ್ಕೊಳ್ಬೇಕು. ನಂತರ ಮಸಾಲೆಗೆ 2 ಬ್ಯಾಡ್ಗಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. 8-10 ಗುಂಟೂರು ಮೆಣಸು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು 1-2 ನಿಮಿಷ. ಚೆನ್ನಾಗಿ ಮೆಣಸು ಗರಿ ಗರಿ ಆಗಲಿ. ಬಿಸಿಲಲ್ಲಿ ಒಣಗಿಸಿಟ್ಟು ನೀವು ಹುರ್ಕೊಂಡ್ರೆ ಒಳ್ಳೆಯದು ಮೆಣಸನ್ನು, ಆಗ ಬೇಗನೆ ಹುರ್ಕೊಳ್ತದೆ. 2 ನಿಮಿಷದ ನಂತರ 2 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1/4 ಟೀ ಚಮಚ ಸಾಸಿವೆಯನ್ನು ಹಾಕ್ಕೊಂಡು 1 ನಿಮಿಷ ಮತ್ತೆ ಹುರ್ಕೊಳ್ಬೇಕು. ಇಲ್ಲಿ ಮಸಾಲೆ ಹುರ್ಕೊಳ್ಳಿಕ್ಕೆ ಇಷ್ಟೇ, ಇನ್ನು ಜಾಸ್ತಿ ಮಸಾಲೆ ಎಲ್ಲ ಹುರ್ಕೊಳ್ಳಿಕ್ಕೆಲ್ಲ ಏನೂ ಇಲ್ಲ. ಈಗ ಹುರ್ಕೊಂಡಾಗಿದೆ, ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗೆ ಆದಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಸಾಸಿವೆಯನ್ನು ಕೂಡ ಅಷ್ಟೇ, ನೀವು ಹಸಿಯಾಗಿಯೇ ಹಾಕ್ಬೋದು, ಸ್ವಲ್ಪ ಹುರ್ಕೊಂಡೇ ಹಾಕಬೇಕು ಅಂತ ಇಲ್ಲ. ಹುರ್ಕೊಂಡು ಹಾಕಿದರೆ ಫ್ಲೇವರ್ ಬೇರೆ ಇರ್ತದೆ, ಹಸಿ ಹಾಕಿದರೆ ಫ್ಲೇವರ್ ಬೇರೆ ಇರ್ತದೆ. ಈಗ 1/2 ಈರುಳ್ಳಿ, 1 ಕಪ್ ತೆಂಗಿನ ತುರಿ, 1 ಟೀ ಚಮಚ ಜೀರಿಗೆ, 6-8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಂಡು ಇದನ್ನು ರುಬ್ಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಹೆರುಕೊಳ್ಬೇಕು. ಮಸಾಲೆ ರೆಡಿ ಆಯಿತು. ಹಾಗೆ ಇಲ್ಲಿ ಬೇಯಲಿಕ್ಕಿಟ್ಟಂತಹ ಬಸಳೆ ಕೂಡ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನ ಈಗ ಬೇರೆ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ರುಚಿ ಜಾಸ್ತಿ, ಹಾಗೆ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮಲ್ಲಂತೂ ಮಣ್ಣಿನ ಪಾತ್ರೆನೇ ಹೆಚ್ಚಾಗಿ ಬಳಸೋದು. ಈಗ ಮಣ್ಣಿನ ಪಾತ್ರೆಗೆ ಇದನ್ನ ವರ್ಗಾಯಿಸ್ತೇನೆ. ರುಬ್ಕೊಂಡ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಸ್ವಲ್ಪ ರುಚಿಗೆ ಬೆಲ್ಲ ಸೇರಿಸ್ಕೊಂಡಿದ್ದೇನೆ. ಬೆಲ್ಲನ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಇಷ್ಟ ಇಲ್ಲ ಅಂದರೆ, ಹಾಗೆ ಬಸಳೆನ ಬೇಯಿಸ್ಕೊಳ್ಳುವಾಗ ಬೇಕಾದ್ರೂ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಮತ್ತೆ 1/4 ಟೀ ಚಮಚ ಉಪ್ಪು ಹಾಕ್ಕೊಂಡು 1-3 ನಿಮಿಷ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಇಲ್ಲಿ ರುಚಿ ರುಚಿಯಾದ ಬಸಳೆ ಕರಿ ರೆಡಿಯಾಗಿದೆ. ಈ ಒಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರ್ತದೆ, ಬಸಳೆ ಹುರುಳಿಕಾಳು ಹಲಸಿನ ಬೀಜದ್ದು. ಸ್ಟವ್ ಆಫ್ ಮಾಡಿಕೊಂಡು ಇನ್ನೀಗ ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. 1 ದೊಡ್ಡ ಚಮಚ ತೆಂಗಿನೆಣ್ಣೆ, 1 ಟೀ ಚಮಚ ಸಾಸಿವೆ, ಇದಕ್ಕೆ 1 ಕೆಂಪು ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. 4-5 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡು ಕೊನೆಗೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕ್ಕೊಂಡು ಈಗಾಗಲೇ ಮಾಡಿಟ್ಟ ಬಸಳೆ ಮೇಲೋಗರಕ್ಕೆ ಒಗ್ಗರಣೆ ಮಾಡಿಕೊಂಡ್ರೆ ರುಚಿಯಾದ ಘಮ್ ಅಂತ ಅನ್ನುವ ಬಸಳೆ ಕರಿ ರೆಡಿಯಾಗುತ್ತೆ. ಇದು ನಿಮಗೆ ದೋಸೆಗೆ ಆಗಿರ್ಬೋದು, ಅನ್ನಕ್ಕೆ ಆಗಿರ್ಬೋದು, ಎಲ್ಲದರ ಜೊತೆಗೆ ಒಳ್ಳೆಯ ಒಂದು ಕಾಂಬಿನೇಷನ್. ಹಾಗೆ ಬಸಳೆ ಕರಿ ಮಾಡಿಟ್ಟ ಕೂಡಲೇ ತಿನ್ನೋದಕ್ಕಿಂತ ಇದು ತಣ್ಣಗೆ ಆದಮೇಲೆ ರುಚಿ ಜಾಸ್ತಿ. ನಾವೀಗ ಮಧ್ಯಾಹ್ನ ಎಲ್ಲ ಮಾಡಿದರೆ ರಾತ್ರಿ ಹೊತ್ತಿಗೆ ಇದು ರುಚಿ ತುಂಬಾ ಚೆನ್ನಾಗಿ ಇರ್ತದೆ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ಅದು ಹಲಸಿನ ಬೀಜ ಎಲ್ಲರಲ್ಲಿ ಇರುವುದಿಲ್ಲ, ಹುರುಳಿಕಾಳಂತೂ ಸಾಮಾನ್ಯವಾಗಿ ಎಲ್ಲರೂ ಖರೀದಿ ಮಾಡ್ತಾರೆ. ಈ ವಿಧಾನದಲ್ಲಿ ಟ್ರೈ ಮಾಡಿ. ಧನ್ಯವಾದಗಳು.